ಓಂ ಶ್ರೀ ಸಾಯಿನಾಥಾಯ ನಮಃ. ಸಾಯಿ ಸಚ್ಚರಿತೆ 9ನೇ ಅಧ್ಯಾಯ. ಶಿರಡಿಯಿಂದ ಹೊರಡುವಾಗ ಬಾಬಾ ಅವರ ಆಜ್ಞೆಯನ್ನು ಉಲ್ಲಂಘಿಸಿದ ಪರಿಣಾಮ ದೇವತ್ವ ಮತ್ತು ಅದರ ಅವಶ್ಯಕತೆ, ಭಕ್ತರ ಅನುಭವಗಳು, ಇವುಗಳನ್ನೆಲ್ಲ ಹೇಮಾಡಪಂತರು ಈ ಅಧ್ಯಾಯದಲ್ಲಿ ವಿವರಿಸಿರುತ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಆಜ್ಞೆಯನ್ನು ಮೀರುವುದರ ಪರಿಣಾಮವನ್ನು ವಿವರಿಸಿದ್ದೇನಷ್ಟೇ, ಇದನ್ನು ಈಗ ಈ ಅಧ್ಯಾಯದಲ್ಲಿ ಕೆಲವು ಸೂಕ್ತವಾದ ಉದಾಹರಣೆಗಳಿಂದ ದೃಢಪಡಿಸುತ್ತೇನೆ. ಶಿರಡಿ ಯಾತ್ರೆಗಳ ಗುಣಲಕ್ಷಣ. ಶಿರಡಿ ಯಾತ್ರೆಯ ಒಂದು ವಿಚಿತ್ರ ಗುಣಲಕ್ಷಣವೆಂದರೆ ಬಾಬಾ ಅವರ ಆಜ್ಞೆ ಇಲ್ಲದೆ ಶಿರಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿರಲಿಲ್ಲ. ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾ ಅವರ ಆಜ್ಞೆಯ ನಂತರ ಅಲ್ಲಿ ಇರಲು ಸಹ ಆಗುತ್ತಿರಲಿಲ್ಲ. ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಅವರು ಅವರಿಗೆ ಉಪದೇಶ ನೀಡುತ್ತಿದ್ದರು. ಅವರು ಅದರಂತೆ ನಡೆದುಕೊಂಡರೆ ಒಳಿತು, ನಡೆಯದೇ ಇದ್ದರೆ ಅನಾಹುತಗಳು ತಪ್ಪಿರಲಿಲ್ಲ. ಇಂತಹ ಕೆಲವು ಘಟನೆಗಳು ಈ ಕೆಳಕಂಡಂತೆ ಇವೆ. ತಾತ್ಯಾಕೋತೆ ಪಾಟೀಲ್. ತಾತ್ಯಾಕೋತೆ ಪಾಟೀಲ್ ಒಂದು ದಿನ ಕೊಪ್ಪರಗಾಮದ ಪೇಟೆಗೆ ಹೋಗುವವರಿದ್ದರು. ಹಾಗೆ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ನಮಸ್ಕರಿಸಿದರು. ಆಗ ಬಾಬಾ ಅವರು, ಅವಸರವೇಕೆ, ಸ್ವಲ್ಪ ತಾಳು, ಈಗ ಹೋಗಬೇಡ ಎಂದರು. ಆದರೆ ಅವರು ಕೂಡಲೇ ಹೋಗಲೇಬೇಕಾಗಿದ್ದರಿಂದ ಶಾಮನನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂದು ಹೇಳಿದರು. ಇದನ್ನು ಲೆಕ್ಕಿಸದೆ ತಾತಯ್ಯ ಟಾಂಗಾದಲ್ಲಿ ಹೊರಟರು. ಸಾವುಲ್ ಬಾವಿ ದಾಟುತ್ತಲೇ ಅವರ ಕುದುರೆಯು ಜೋರಾಗಿ ಓಡಲು ಆರಂಭ ಮಾಡಿದ್ದರಿಂದ ಟಾಂಗಾ ನಡುವಿನಲ್ಲಿಯೇ ಉರುಳಿ ಕೆಳಗೆ ಬಿದ್ದಿತು. ಆದರೆ ತಾತಯ್ಯ ಅವರಿಗೆ ಹೆಚ್ಚಿನ ಅಪಾಯವಾಗಲಿಲ್ಲ. ಸಾಯಿಬಾಬಾ ಅವರ ಮಾತು ನೆನಪಾಯಿತು. ಮತ್ತೊಂದು ಸಂದರ್ಭದಲ್ಲಿ ಕೋಲಾರ್ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಬಾಬಾ ಅವರ ಮಾತನ್ನು ತಾತಯ್ಯ ಮೀರಿದುದರಿಂದ ಇದೇ ತರಹದ ಪರಿಸ್ಥಿತಿಯು ಒದಗಿತ್ತು. ಯುರೋಪಿಯನ್ ಗೃಹಸ್ಥ. ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಒಬ್ಬ ಯುರೋಪಿಯನ್ನನು ಬಾಬಾ ಅವರನ್ನು ಕಾಣಲು ಶಿರಡಿಗೆ ಬಂದನು. ಅವನು ಒಂದು ತಂಬುವಿನಲ್ಲಿ ಇಳಿದುಕೊಂಡನು. ಬಾಬಾ ಅವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುತ್ತಿಡಲು ಹಾತೊರೆಯುತ್ತಾ ಮಸೀದಿಯೊಳಗೆ ಬರಲು ಅವನು 3 ಬಾರಿ ಪ್ರಯತ್ನಿಸಿದನು. ಬಾಬಾ ಅವರು ಅನುಮತಿ ನೀಡಲಿಲ್ಲ. ಮಸೀದಿಯ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆಯಾಯಿತು. ಇದು ಅವನಿಗೆ ಸರಿ ಬೀಳಲಿಲ್ಲ. ಕೂಡಲೇ ಹಿಂದಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾ ಅವರಿಂದ ಅನುಮತಿ ಬೇಡಿದನು. ಆಗ ಬಾಬಾ, ಇಂದು ಬೇಡ, ಅವಸರವೇಕೆ ಎಂದರು. ಅಲ್ಲಿದ್ದವರೆಲ್ಲರೂ ಬಾಬಾ ಅವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು. ಆದರೂ ಅವನು ಅದನ್ನು ಲಕ್ಷಿಸದೆ ಅವನು ಟಾಂಗಾ ಹತ್ತಿದನು. ಮೊದಮೊದಲು ಕುದುರೆಗಳು ಚೆನ್ನಾಗಿ ಓಡಿದವು. ಸಾವುಲ್ ಭಾಮಿ ಸಮೀಪಿಸಿದಾಗ ಎದುರಿಗೆ ಬರುತ್ತಿದ್ದ ಸೈಕಲ್ ಅನ್ನು ಕಂಡು ಜೋರಾಗಿ ಓಡಲು ಶುರು ಮಾಡಿದವು. ಟಾಂಗಾ ತಲೆ ಕೆಳಗಾಯಿತು. ಯುರೋಪಿಯನ್ ಕೆಳಗೆ ಬಿದ್ದನು. ಅವನನ್ನು ಕೂಡಲೇ ಕೊಪ್ಪರಗಾಂವ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ರೀತಿಯಾದ ಅನುಭವಗಳು ಬಾಬಾ ಅವರ ಮಾತನ್ನು ಜನರು ಮೀರದಂತೆ ಮಾಡಿದವು. ಭಿಕ್ಷೆಯ ಅವಶ್ಯಕತೆ. ಈಗ ಭಿಕ್ಷೆಯ ಪ್ರಶ್ನೆಯನ್ನು ನೋಡೋಣ. ಬಾಬಾ ಅವರು ಅಂತಹ ಮಹಾಯೋಗಿ, ದೈವಿಕತೆಯ ಅಂಶವೇ ಇದ್ದರೂ ತಮ್ಮ ಜೀವಮಾನವೆಲ್ಲ ಭಿಕ್ಷೆ ಏಕೆ ಬೇಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಮೂಡದೇ ಇರಲಾರದು. ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು. ಮೊದಲನೆಯದಾಗಿ, ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು? ಯಾರು ಸಂತಾನ, ದ್ರವ್ಯ, ಕೀರ್ತಿ ಇವು 3ರಿಂದ ವಿಮುಕ್ತರಾಗಿ ಸನ್ಯಾಸಿಗಳಾಗಿರುತ್ತಾರೋ ಅವರು ಭಿಕ್ಷೆ ಬೇಡಿ ಜೀವಿಸಲು ಅರ್ಹರು ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲಾಗುವುದಿಲ್ಲ. ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ. ಸಾಯಿಬಾಬಾ ಅವರು ಗೃಹಸ್ಥಾಶ್ರಮವನ್ನಾಗಲಿ ವಾನಪ್ರಸ್ಥಾಶ್ರಮವನ್ನಾಗಲಿ ಸ್ವೀಕರಿಸಿರಲಿಲ್ಲ. ಅವರು ಬ್ರಹ್ಮಚಾರಿಗಳಾಗಿದ್ದರು, ಅಂದರೆ ಚಿಕ್ಕಂದಿನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು. ಪ್ರಪಂಚವೇ ನನ್ನ ಮನೆ, ವಾಸುದೇವನೇ ಜಗನ್ ನಿಯಾಮಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು. ಆದ್ದರಿಂದ ಅವರು ಭಿಕ್ಷೆ ಬೇಡಲು ಅರ್ಹರಾಗಿದ್ದರು. ಎರಡನೆಯದಾಗಿ, ಪಂಚಸೂನುಗಳು ಮತ್ತು ಅವುಗಳ ಪಾಲನೆ. ನಾವು ನಮ್ಮ ಆಹಾರವನ್ನು ತಯಾರು ಮಾಡುವಾಗ ಪಂಚವಿಧಾನಗಳನ್ನು ಅನುಸರಿಸಬೇಕು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ. ಕಂಡಣಿ ಅಂದರೆ ಪುಡಿ ಮಾಡುವುದು, ಪೇಷಣಿ ಅಂದರೆ ಅರೆಯುವುದು, ಉದಕಂಬಿ ಎಂದರೆ ಪಾತ್ರೆ ತೊಳೆಯುವುದು, ಮಾರ್ಜನಿ ಅಂದರೆ ಗುಡಿಸುವುದು ಮತ್ತು ಶುದ್ಧಿ ಮಾಡುವುದು, ಚುಲ್ಲಿ ಎಂದರೆ ಬೆಂಕಿ ಹಾಕುವುದು. ಈ ಪಂಚವಿಧಾನಗಳನ್ನು ಅನುಸರಿಸುವಾಗ ಆಹಾರದಲ್ಲಿ ಅನೇಕ ಕ್ರಿಮಿಕೀಟಾದಿಗಳು ನಾಶವಾಗಬಹುದು ಮತ್ತು ಅದರಿಂದಾಗಿ ನಾವು ಪಾಪ ಮಾಡಬೇಕಾಗುವುದು. ಈ ಪಾಪಕ್ಕೆ ಪ್ರಾಯಶ್ಚಿತವೆಂದು ನಮ್ಮ ಶಾಸ್ತ್ರಗಳು 5 ತರಹದ ಯಜ್ಞಗಳನ್ನು ಸೂಚಿಸಿವೆ. ಮೊದಲನೆಯದಾಗಿ, ಬ್ರಹ್ಮಯಜ್ಞ ಅಥವಾ ವೇದಾಧ್ಯಯನ, ಬ್ರಹ್ಮ ನಿವೇದನೆ ಅಥವಾ ವೇದ ವ್ಯಾಸಂಗ. ಎರಡನೇದಾಗಿ, ಪಿತೃಯಜ್ಞ, ಪೂರ್ವರಿಗೆ
ಅರ್ಪಣೆ. ಮೂರನೆಯದಾಗಿ ದೇವಯಜ್ಞ, ದೇವತೆಗಳಿಗೆ ಅರ್ಪಣೆ. ನಾಲ್ಕನೆಯದು ಭೂತಯಜ್ಞ. ಐದನೆಯದು ಮನುಷ್ಯ ಅಥವಾ ಅತಿಥಿಯಜ್ಞ. ಈ ಯಜ್ಞಗಳನ್ನು ನಾವು ಸರಿಯಾಗಿ ದಯಪಾಲಿಸಿದರೆ ಅವು ನಮಗೆ ಜ್ಞಾನ ಮತ್ತು ಮುಕ್ತಿ ಮಾರ್ಗಕ್ಕೆ ಸುಲಭವಾದ ದಾರಿ ಹಾಕಿಕೊಡುತ್ತವೆ. ಈ ಕರ್ತವ್ಯಗಳನ್ನು ನಮಗೆ ಜ್ಞಾಪಿಸುವುದಕ್ಕಾಗಿಯೇ ಬಾಬಾ ಅವರು ಪ್ರತಿದಿನವೂ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದರು. ಅದರಿಂದ ಅವರಿಂದ ಈ ರೀತಿಯಾದ ಪಾಠ ಕಲಿತವರು ನಿಜಕ್ಕೂ ಧನ್ಯರು. ಭಕ್ತರ ಅನುಭವಗಳು. ಯಾರು ಒಂದು ಪತ್ರಿ, ಫಲ ಅಥವಾ ಉದಕ ಇವುಗಳಿಂದ ನಿರಂತರ ಪ್ರೀತಿಯಿಂದ ನನಗೆ ಅರ್ಪಿಸುತ್ತಾರೋ ಅಂಥವರ ಪರಿಶುದ್ಧವಾದ ಪ್ರೇಮವನ್ನು ನಾನು ಸದಾ ಮನಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ. ಹೀಗೆ ಬಾಬಾ ಅವರಿಗೆ ಏನಾದರೊಂದು ಪ್ರಸಾದವನ್ನು ಭಕ್ತಿಯಿಂದ ಅರ್ಪಿಸುತ್ತೇನೆಂದು ಮನಪೂರ್ವಕವಾಗಿ ಹೇಳಿಕೊಂಡು ಅದನ್ನು ನಂತರ ಅದನ್ನು ಮರೆತರೆ ಅವರು ಅದನ್ನು ಜ್ಞಾಪಿಸಿ ತೆಗೆದುಕೊಳ್ಳುತ್ತಿದ್ದರು ಮತ್ತು ಆಶೀರ್ವದಿಸುತ್ತಿದ್ದರು. ಈ ತರದ ಅನೇಕ ಘಟನೆಗಳು ಜರುಗಿವೆ. ತರ್ಖಡ್ ಕುಟುಂಬ. ಬಾಬಾ ಸಾಹೇಬ್ ತರ್ಖಡ್ ಪ್ರಾರ್ಥನಾ ಸಮಾಜಕ್ಕೆ ಸೇರಿದ ಬಾಬಾ ಅವರ ದೃಢ ಭಕ್ತರಾಗಿದ್ದರು. ಅವರ ಪತ್ನಿ ಮತ್ತು ಮಗ ಇಬ್ಬರೂ ಸಹ ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಮೇ ತಿಂಗಳಲ್ಲಿ ಶಾಲೆಗೆ ರಜೆ ಇತ್ತು. ಆಗ ಕುಮಾರ್ ತರ್ಖಡ್ ಮತ್ತು ಅವರ ತಾಯಿ ಶಿರಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು. ಆದರೆ ಬಾಲಕ ತರ್ಖಡ್ ತಾನು ಮತ್ತು ತನ್ನ ತಾಯಿ ಶಿರಡಿಗೆ ಹೋದರೆ ಮನೆಯಲ್ಲಿ ಬಾಬಾ ಅವರ ಪೂಜೆ ನಿಂತು ಹೋಗುವುದೆಂದು ತಂದೆಯವರು ಪ್ರಾರ್ಥನಾ ಸಮಾಜಿಯಾಗಿರುವುದರಿಂದ ಬಾಬಾ ಅವರ ಫೋಟೋಕ್ಕೆ ಪೂಜೆ ಸಲ್ಲಿಸಲಾರರೆಂದು ತಿಳಿದು ಶಿರಡಿಗೆ ಹೋಗಲಿಕ್ಕೆ ಇಚ್ಛೆಪಡಿಸಲಿಲ್ಲ. ಆದರೆ ಆಗ ತಂದೆಯವರು ಇಂದ ಆಶ್ವಾಸನೆ ಪಡೆದು ತಾಯಿ ಮಗ ಇಬ್ಬರು ಒಂದು ಶುಕ್ರವಾರ ರಾತ್ರಿ ಶಿರಡಿಗೆ ಪ್ರಯಾಣ ಬೆಳೆಸಿದರು. ಮರುದಿನ ಶನಿವಾರ ಶ್ರೀ ತರ್ಖಡ್ ಅವರು ಬೆಳಗಿನ ಜಾವ ಎದ್ದು ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ಬಾಬಾ ಅವರ ಫೋಟೋದ ಮುಂದೆ ನಿಂತು, ಬಾಬಾ, ನನ್ನ ಮಗನು ನಿಮಗೆ ಹೇಗೆ ಸೇವೆ ಮಾಡುತ್ತಿದ್ದನೋ ಅದೇ ರೀತಿ ನಾನು ಈ ದಿನ ಸೇವೆ ಸಲ್ಲಿಸುತ್ತಿದ್ದೇನೆ. ಅದು ಕೇವಲ ತಮಾಷೆಯಾಗದಿರಲಿ ಎಂದು ಹೇಳಿ ಆ ದಿನ ಪೂಜೆ ಸಲ್ಲಿಸಿ ಸಕ್ಕರೆಯನ್ನು ನೈವೇದ್ಯಕ್ಕಾಗಿ ಅರ್ಪಿಸಿದರು. ಪ್ರಸಾದವನ್ನು ಎಲ್ಲರಿಗೂ ಊಟದ ಜೊತೆಗೆ ಕೊಟ್ಟರು. ಆ ದಿನ ಸಂಜೆ ಮತ್ತು ಮರುದಿನ ಭಾನುವಾರ ಅದೇ ರೀತಿ ಆಯಿತು. ಅವರು ಎಂದಿಗೂ ಈ ತರದ ಪೂಜೆ ಮಾಡಿ ಅಭ್ಯಾಸವಿರಲಿಲ್ಲ. ಆದರೆ ತಮ್ಮ ಮಗನಿಗೆ ವಚನ ಕೊಟ್ಟಂತೆ ಎಲ್ಲವೂ ಸಾಂಗವಾಗಿ ನೆರವೇರುತ್ತಿರುವುದನ್ನು ಕಂಡು ಮನಸ್ಸಿನಲ್ಲಿ ದೃಢತೆ ಮೂಡಿತು. ಮಂಗಳವಾರ ಬೆಳಿಗ್ಗೆಯೂ ಸಹ ಪೂಜೆ ನೆರವೇರಿಸಿ ಕಚೇರಿಗೆ ಹೊರಟರು. ಮಧ್ಯಾಹ್ನ ಮನೆಗೆ ಬಂದು ಊಟಕ್ಕೆ ಕುಳಿತಾಗ ಬಾಬಾ ಅವರ ಪ್ರಸಾದವಿರಲಿಲ್ಲ. ಅಡಿಗೆಯವರು, ಸ್ವಾಮಿ, ಈ ದಿನ ತಾವು ಸಕ್ಕರೆಯನ್ನು ನೈವೇದ್ಯ ಮಾಡಲು ಮರೆತು ಬಿಟ್ಟಿರಿ ಎಂದರು. ಕೂಡಲೇ ಬಾಬಾ ಅವರ ಫೋಟೋದ ಹತ್ತಿರ ಹೋಗಿ ಕ್ಷಮೆಯನ್ನು ಕೇಳಿ ನಮಸ್ಕರಿಸಿದರು. ಆ ದಿನವೇ ತಮ್ಮ ಮಗನಿಗೆ, ಕುಮಾರನಿಗೆ ತಮ್ಮ ಅಪರಾಧ ಕ್ಷಮೆ ಮಾಡಲು ಪತ್ರ ಬರೆದರು. ಅದೇ ಸಮಯ ಮಂಗಳವಾರ ಶಿರಡಿಯಲ್ಲಿ ಮಧ್ಯಾಹ್ನದ ಆರತಿ ಪ್ರಾರಂಭವಾಗುವುದರಲ್ಲಿತ್ತು. ಬಾಬಾ ಅವರು ಶ್ರೀಮತಿ ತರ್ಖಡ್ ಅವರನ್ನು ಕರೆದು, ತಾಯಿ, ಈ ದಿನ ಏನಾದರೂ ತಿನ್ನಬೇಕೆಂದು ಬಾಂದ್ರಾದಲ್ಲಿ ನಿಮ್ಮ ಮನೆಗೆ ಹೋಗಿದ್ದೆ. ಮನೆಗೆ ಬೀಗ ಹಾಕಿತ್ತು, ಹೇಗೋ ಒಳಗೆ ಪ್ರವೇಶ ಮಾಡಿದೆ. ತರ್ಖಡ್ ಅವರು ನನಗೋಸ್ಕರ ಏನನ್ನೂ ಇಟ್ಟಿರಲಿಲ್ಲ. ಅತೃಪ್ತನಾಗಿ ಹಸಿವಿನಿಂದ ಹಿಂದಿರುಗಿದ್ದೇನೆ ಎಂದರು. ಶ್ರೀಮತಿ ತರ್ಖಡ್ ಅವರಿಗೆ ಇದರ ಅರ್ಥವಾಗಲಿಲ್ಲ. ಆದರೆ ಮಗನಿಗೆ ಮಾತ್ರ ತಕ್ಷಣವೇ ಅದರ ಅರ್ಥವಾಯಿತು. ಕೂಡಲೇ ಅವರು ಬಾಂದ್ರಾದ ಮನೆಯಲ್ಲಿ ಪೂಜೆ ಸರಿಯಾಗಿ ನೆರವೇರಿಲ್ಲ ಎಂದು ಯೋಚಿಸಿ ಬಾಂದ್ರಾಕ್ಕೆ ಹೊರಡಲು ಬಾಬಾ ಅವರ ಅನುಮತಿ ಬೇಡಿದರು. ಬಾಬಾ ಅವರು ಅದನ್ನು ನಿರಾಕರಿಸಿ ಇಲ್ಲೇ ಪೂಜೆಯನ್ನು ನೆರವೇರಿಸು ಎಂದರು. ಆಗ ಅವರು, ಈ ಬಗ್ಗೆ ಬಾಬಾ ಅವರ ಪೂಜೆಯನ್ನು ನೀವು ಸರಿಯಾಗಿ ನೆರವೇರಿಸುತ್ತಿಲ್ಲ ಅನ್ನುವುದಕ್ಕಾಗಿ ನನಗೆ ಬಹಳ ದುಃಖವಾಗಿದೆ ಎಂದು ತಂದೆಗೆ ಕಾಗದ ಬರೆದರು. ಮಾರನೇ ದಿನ ಈ ಪತ್ರಗಳು ಅವರವರ ಕೈ ಸೇರಿದವು. ಶ್ರೀಮತಿ ತರ್ಖಡ್. ನಾವು ಈಗ ಶ್ರೀಮತಿ ತರ್ಖಡ್ ಅವರ ವಿಚಾರವನ್ನು ತೆಗೆದುಕೊಳ್ಳೋಣ. ಅವರು ಈ ಮೂರು ಆಹಾರ ಪದಾರ್ಥಗಳನ್ನು ಪ್ರತಿದಿನವೂ ಬಾಬಾ ಅವರಿಗೆ ಅರ್ಪಿಸುತ್ತಿದ್ದರು. ಅವು ಭರಿತ, ಕಚರಿ ಮತ್ತು ಪೇಡೆ. ಇವುಗಳನ್ನು ಬಾಬಾ ಹೇಗೆ ಸ್ವೀಕರಿಸುತ್ತಿದ್ದರೆಂಬುದನ್ನು ನೋಡೋಣ. ಒಂದು ದಿನ ಬಾಬಾ ಅವರ ಪರಮ ಭಕ್ತರಾದ ಬಾಂದ್ರಾದ ಶ್ರೀ ರಘುನಾಥ ಪುರಂದರೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದರು. ಶ್ರೀಮತಿ ತರ್ಖಡ್ ಅವರು ಎರಡು ಬದನೆಕಾಯಿಗಳನ್ನು ಕೊಟ್ಟು ಒಂದರಿಂದ ಭರಿತ ಮತ್ತೊಂದರಿಂದ ಕಚರಿ ಮಾಡಿ ಬಾಬಾ ಅವರಿಗೆ ಅರ್ಪಿಸಬೇಕೆಂದು ಶ್ರೀಮತಿ ಪುರಂದರೆಯವರಿಗೆ ಹೇಳಿದರು. ಪುರಂದರೆ ಶಿರಡಿ ತಲುಪಿದ ತಕ್ಷಣವೇ ಬಾಬಾ ಅವರಿಗೆ ತಾವು ತಂದ ವಸ್ತುಗಳನ್ನು ಅರ್ಪಿಸಲು ಹೋದಾಗ ಬಾಬಾ ಅವರು ಊಟಕ್ಕೆ ಕುಳಿತಿದ್ದರು. ಬಾಬಾ ಅವರು ಭರಿತ ಉಂಡು ಬಹಳ ಚೆನ್ನಾಗಿದೆ ಎಂದು ಹೇಳಿ ಎಲ್ಲರಿಗೂ ಹಂಚಿ ನಂತರ ಕಚರಿ ಕೇಳಿದರು. ರಾಧಾಕೃಷ್ಣ ಮಾಯಿಯನ್ನು ಕರೆದು ಅವಳಿಗೆ ಕಚರಿ ತಯಾರು ಮಾಡಲು ಹೇಳಿದರು. ಆದರೆ ಆಗ ಬದನೆಕಾಯಿ ಮೌಸಮ್ ಇರಲಿಲ್ಲ. ಭರಿತ ಯಾರು ತಂದರೆಂದು ವಿಚಾರಿಸಿದ ಮೇಲೆ ಅದನ್ನು ಒದಗಿಸಿದ ಶ್ರೀಮತಿ ಪುರಂದರೆಯವರಿಗೆ ಬದನೆಕಾಯಿಯನ್ನು ಒಪ್ಪಿಸುವ ಜವಾಬ್ದಾರಿಯೂ ಇದೆ ಎಂದು ಎಲ್ಲರೂ ಮನಗಂಡರು. 1915 ಡಿಸೆಂಬರ್ ಅಲ್ಲಿ ಶ್ರೀ ಗೋವಿಂದ ಬಲರಾಮ್ ಮಾನ್ಕರ್ ಅವರು
ತಮ್ಮ ತಂದೆಯವರ ಶ್ರಾದ್ಧ ಮಾಡಲು ಶಿರಡಿಗೆ ಹೊರಡಬೇಕೆಂದಿದ್ದರು. ಅವರು ಶಿರಡಿಗೆ ಹೊರಡುವ ಮುನ್ನ ಶ್ರೀಮತಿ ತರ್ಖಡವರನ್ನು ಕಂಡರು. ಶ್ರೀಮತಿ ತರ್ಖಡವರು ಬಾಬಾ ಅವರಿಗೆ ಏನನ್ನಾದರೂ ತಿನ್ನಲು ಕಳಿಸಬೇಕೆಂದು ಯೋಚಿಸಿ ಮನೆಯೆಲ್ಲ ಹುಡುಕಿದರು. ಪೇಡೆ ಹೊರತು ಇನ್ನಾವುದೂ ಇರಲಿಲ್ಲ. ಆದರೆ ಅದಾಗಲೇ ನೈವೇದ್ಯವಾಗಿತ್ತು. ಅದನ್ನೇ ಬಾಬಾ ಅವರಿಗೆ ಪ್ರೀತಿಯಿಂದ ಕೊಟ್ಟರೆ ಸ್ವೀಕರಿಸುತ್ತಾರೆಂದು ಭಾವಿಸಿ ಮಾನ್ಕರವರ ಕೈಯಲ್ಲಿ ಕೊಟ್ಟು ಕಳುಹಿಸಿದರು. ಶ್ರೀಯುತ ಮಾನ್ಕರವರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಮಾಡಲು ಮಸೀದಿಗೆ ಹೊರಟರು. ಆದರೆ ಪೇಡೆ ತೆಗೆದುಕೊಂಡು ಹೋಗುವುದನ್ನು ಮರೆತು ಬಿಟ್ಟರು. ಬಾಬಾ ಅವರು ತಾಳ್ಮೆಯಿಂದ ಕೆಲವು ಕಾಲ ಸುಮ್ಮನಿದ್ದರು. ಮಧ್ಯಾಹ್ನ ಮಸೀದಿಗೆ ಹೋದಾಗಲೂ ಮಾನ್ಕರವರು ಪೇಡೆ ಕೊಡಲು ಮರೆತರು. ಬಾಬಾ ಅವರಿಗೆ ತಾಳ್ಮೆ ಮೀರಿತು. ಆಗ ಅವರು, ನನಗೆ ಏನನ್ನು ತಂದಿರುವೆ ಎಂದು ಮಾನ್ಕರವರನ್ನು ಕೇಳಿದರು. ಅವರು ಏನೂ ಇಲ್ಲವೆಂದರು. ಬಾಬಾ ಮತ್ತೊಮ್ಮೆ ಕೇಳಿದರು, ಪುನಃ ಅದೇ ಉತ್ತರ. ಆಗ ಬಾಬಾ ಅವರು, ತಾಯಿಯು ನನಗೋಸ್ಕರ ನೀನು ಹೊರಟು ಬರುವಾಗ ಸಿಹಿ ತಿನಿಸುವನ್ನು ಕೊಡಲು ಹೇಳಿ ನಿನ್ನ ಹತ್ತಿರ ಏನೂ ಕೊಡಲಿಲ್ಲವೇ ಎಂದು ಕೇಳಿದರು. ಆಗ ಅವರಿಗೆಲ್ಲವೂ ನೆನಪಾಯಿತು. ಕೂಡಲೇ ಬಾಬಾ ಅವರ ಕ್ಷಮೆ ಕೇಳಿ ತಾವು ತಂಗಿದ್ದ ಸ್ಥಳಕ್ಕೆ ಹೋಗಿ ತಂದಿದ್ದ ಪೇಡೆ ತೆಗೆದುಕೊಂಡು ಬಂದು ಕೊಟ್ಟರು. ಅದನ್ನು ಬಾಬಾ ಅವರು ಸಂತೋಷದಿಂದ ತಿಂದರು. ಈ ರೀತಿ ಶ್ರೀಮತಿ ತರ್ಖಡವರ ಭಕ್ತಿಯನ್ನು ಬಾಬಾ ನಿಜವಾಗಿ ಮೆಚ್ಚಿದರು. ನನ್ನನ್ನು ನಂಬಿದವರನ್ನು ನಾನು ಸದಾ ಆಶೀರ್ವದಿಸುತ್ತೇನೆ ಎಂಬ ಗೀತೆಯ ವಾಕ್ಯ ಈ ರೀತಿ ಇಲ್ಲಿ ನಿಜವಾಯಿತು. ಹೊಟ್ಟೆ ತುಂಬ ಊಟ. ಒಂದು ದಿನ ಶ್ರೀಮತಿ ತರ್ಖಡವರು ಶಿರಡಿಯಲ್ಲಿ ಒಬ್ಬರ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಅಲ್ಲಿ ಒಂದು ಹಸಿರು ನಾಯಿ ಬಂದಿತ್ತು. ಶ್ರೀಮತಿಯವರು ಅದಕ್ಕೆ ಒಂದು ಚೂರು ರೊಟ್ಟಿ ಹಾಕಿದರು. ಅದು ಅದನ್ನು ತಿಂದುಕೊಂಡು ಸಂತೋಷದಿಂದ ಹೊರಟು ಹೋಯಿತು. ಸಾಯಂಕಾಲ ಅವರು ಮಸೀದಿಗೆ ಹೋದಾಗ ಬಾಬಾ ಅವರು, ತಾಯಿ ಈ ದಿನ ನೀನು ನನಗೆ ಹೊಟ್ಟೆ ತುಂಬ ಊಟ ಹಾಕಿರುವೆ. ನನ್ನ ಪ್ರಾಣಗಳು ತೃಪ್ತಿ ಹೊಂದಿದವು. ಯಾವಾಗಲೂ ಇದೇ ರೀತಿ ವರ್ತಿಸು, ನಿನಗೆ ಒಳ್ಳೆಯದಾಗುತ್ತದೆ. ಮಸೀದಿಯಲ್ಲಿ ಕುಳಿತು ನಾನು ಯಾವಾಗಲೂ ಸತ್ಯವನ್ನೇ ನುಡಿವೆನು. ಈ ರೀತಿ ಯಾವಾಗಲೂ ನನ್ನ ಮೇಲೆ ದಯೆ ಇಡು. ಮೊದಲು ಹಸಿದವರಿಗೆ ಆಹಾರ ನೀಡಿ ನಂತರ ನೀನು ಊಟ ಮಾಡು ಎಂದರು. ಇದು ಅವಳಿಗೆ ಅರ್ಥವಾಗಲಿಲ್ಲ. ಆಗ ಅವಳು, ಬಾಬಾ ನಾನು ಯಾವಾಗ ನಿಮಗೆ ಆಹಾರ ನೀಡಿದೆ ಎಂದು ಕೇಳಿದಳು. ಬಾಬಾ ಅವರು, ನೀನು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯ ಚೂರನ್ನು ತಿಂದು ನಾನು ನಿಜವಾಗಿಯೂ ತೃಪ್ತಿಗೊಂಡಿದ್ದೇನೆ. ನೀನು ಬೆಳಗ್ಗೆ ಊಟಕ್ಕೆ ಕುಳಿತಾಗ ಒಂದು ನಾಯಿಯು ನನ್ನ ಅಂಶ, ಬಂದ ನಾಯಿಯು ನನ್ನ ಅಂಶ. ಇದೇ ರೀತಿ ಇತರರ ಜೀವಗಳು ಸಹ. ನಾನು ಆ ರೀತಿ ಅಲೆದಾಡುತ್ತೇನೆ. ಯಾರು ಈ ತರದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುವರೋ ಅಂಥವರನ್ನು ನಾನು ಆಶೀರ್ವದಿಸುತ್ತೇನೆ. ಭೇದ ಭಾವಗಳನ್ನು ತೊರೆದು ಈ ದಿನ ಸೇವೆ ಮಾಡಿದಂತೆ ನನ್ನ ಸೇವೆ ಮಾಡು ಎಂದರು. ಈ ಅಮೃತ ವಚನಗಳನ್ನು ಕೇಳಿ ಅವರ ಮನಸ್ಸು ಕರಗಿತು. ನೇತ್ರಗಳಿಂದ ಆನಂದ ಬಾಷ್ಪಗಳು ಉಕ್ಕಿದವು. ಪಾಠ: ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನು ಕಾಣಬಹುದು ಎಂಬುದೇ ಇದರ ತಿರುಳು. ಉಪನಿಷತ್, ಗೀತೆ, ಭಾಗವತ ಎಲ್ಲ ಪುಣ್ಯಗ್ರಂಥಗಳು ಇದನ್ನೇ ಸಾರುತ್ತವೆ. ಈ ರೀತಿ ಸಾಯಿಬಾಬಾ ಅವರು ಉಪನಿಷತ್ತನ್ನು ಕಾರ್ಯಾಚರಣೆಯಲ್ಲಿ ತಂದರು. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.